ಯಜಿನ ಮುಂದಿನ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಭಾಗ ಎಂಟು ವಿಧಾನಸಭಾ ಕ್ಷೇತ್ರ ಎಂಟರಲ್ಲಿ ಯಾರಿಗಿಲ್ಲಿ ಅದ್ಭುತವಾಗಿ ಲಾಭ ಸಿಗುತ್ತೆ ಯಾರಿಗೆ ಏನ್ ಲೆಕ್ಕಾಚಾರ ಕಾಂಗ್ರೆಸ್ ಮತ್ತು ಬಿಜೆಪಿ ಇಬ್ಬರ ನಡುವೆ ಹೌದು ಕಂಪೇರ್ ಟು ಜೆಡಿಎಸ್ ಗಿಂತ ಎಸ್ ಟಿ ಪಿ ಒಂದಷ್ಟು ಪ್ರಾಬಲ್ಯವನ್ನ ಸಾಧಿಸಿದೆ ಮತ ಪಡೆಯುವ ಪ್ರಮಾಣದಲ್ಲಿ ನಾಟ್ ಸೀಟ್ ಹೌದು ಮತಗಳಿಕೆ ಪ್ರಮಾಣದಲ್ಲಿ ಮೊದಲನೇದಾಗಿ ನಾವು ಬೆಳ್ತಂಗಡಿ ಕ್ಷೇತ್ರ ನೋಡೋದಾದ್ರೆ ಹರೀಶ್ ಪೂಂಜಾ ಬಿಜೆಪಿ ಕ್ಯಾಂಡಿಡೇಟು ಬಹುತೇಕ ಅವರೇ ಅಲ್ಲಿ ಶಾಸಕರು ಅವ್ರಿಗೆ ಅಂಡ್ ಕಾಂಗ್ರೆಸ್ ಇಂದ ರಕ್ಷಿತ್ ಶಿವರಾಮ್ ಬಹುತೇಕ ಫೈನಲ್ ಆಗಬಹುದು ಆದ್ರೂ ರಂಜನ್ ಗೌಡ ಇದೆಲ್ಲ ಲೆಕ್ಕಾಚಾರಗಳಿದೆ ಟಿಕೆಟ್ ಬಟ್ ಏನು ಅಂದ್ರೆ ರಕ್ಷಿತ್ ಶಿವರಾಮ್ ವರ್ಸಸ್ ಹರೀಶ್ ಪುಂಚಾ ಹೌದು ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಹಣ ಹಾನಿ ಇಲ್ಲಿ ರಾಜಕಾರಣ ಮಾಡಲೇಬೇಕು ಅಂತ ಈ ಸಂಘ ಪರಿವಾರದ ಒಂದಷ್ಟು ಲೆಕ್ಕಾಚಾರ ಏನು ಅಂತಂದ್ರೆ ಸೇವೆ ಮೇಲೆ ಸಂಘಕ್ಕೆ ಸೇವೆ ಸರ್ವಿಸ್ ಮಾಡ್ತಾ ಬರ್ತಿರ್ತಾರೆ ಅವ್ರಿಗೊಂದು ಅವಕಾಶಗಳಾಗತ್ತೆ ಮತ್ತೆ ಹಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ನಾನೊಬ್ಬ ರಾಜಕಾರಣದ ಹಿನ್ನೆಲೆ ಇರೋ ಮರಗ ನನ್ನ ದುಡ್ಡು ಇಷ್ಟು ಆ ದೌಲತ್ತು ಅವಲ್ಲ ಇಲ್ಲ ಸೊ ಹರೀಶ್ ಪೂಂಜಾ ಏನು ಅಂದ್ರೆ ಡೆವಲಪ್ಮೆಂಟ್ ಜನಗಳ ಜೊತೆ ಬರೆಯೋದು ಬರ್ತಿರೋದ್ಕೆ ಸಂಘದಲ್ಲಿರೋದವ್ರು ಅದಕ್ಕೆ ಟಿಕೆಟ್ ಆಗಿರೋದು ಕೂಡ ಹೌದು ಸೊ ಇವೆಲ್ಲ ಲೆಕ್ಕಾಚಾರ ಹೆಂಗ್ ಬೇಕಾದ್ರೆ ಕೈಗೆ ಸಿಗ್ತಾರ ಒಂದ್ ಲೆಕ್ಕಾಚಾರ ಈ ಕಡೆ ರಕ್ಷಿ ಶಿವರಾಮ್ ಎಲ್ಲ ಕಡೆ ಓಡಾಟ ಆದ್ರೆ ಏನು ಅಂತಂದ್ರೆ ಇವರ ಫ್ಯಾಮಿಲಿನಲ್ಲಿ ಒಂದಷ್ಟು ಬಲ ಇದೆ ನಿಜ ಐಕಮಾಂಡ್ ದೊಡ್ಡ ಬಲ ಆ ಪ್ರಭಾವ ಲೆಕ್ಕ ಹಾಕೊಂಡ್ರೆ ಇವ್ರು ಗೆದ್ಬಿಡ್ಬೇಕಾಯ್ತು ಆದ್ರೇನು ಅಂದ್ರೆ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಕಾಣ್ತಾ ಇದೆ ಹೌದು ಯಾಕೆ ಅಂತಂದ್ರೆ ಇವತ್ತಿನವರೆಗೂ ನೇರವಾದ ಚುನಾವಣೆಗಳನ್ನ ಯಾವ್ದು ಗೆದ್ದಿಲ್ಲ ಇವರು ಗೆದ್ದಿಲ್ಲ ಬಿಕ್ಕೆ ಹರಿಪ್ರಸಾದ್ ಅತಿ ದೊಡ್ಡ ನಾಯಕ ನೇರವಾದ ಚುನಾವಣೆ ಯಾವ್ದು ಗೆದ್ದಿಲ್ಲ 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 ಬೆಳಗ್ಗೆ ಇದ್ರೆ ಮೋದಿಗ್ ನಿಂತ್ಕ ಮಾತಾಡ್ತಿರ್ತಾರೆ ಚುನಾವಣೆ ಗೆದ್ದಿಲ್ಲ ಹಾಗಾಗಿ ಚುನಾವಣೆಯೇ ಬೇರೆ ಇಲ್ಲಿ ಬೆಳ್ತಂಗಡಿ ಕ್ಷೇತ್ರ ವಸಂತ ಬಂಗೇರ ಅವರು ಚುನಾವಣೆ ಆ ಕಾಡದಲ್ಲಿ ಇದ್ರೆ ಬೇರೆ ಏನೋ ಲೆಕ್ಕಾಚಾರ ಹೌದು ಸೋಲ್ಸ್ಬಿಟ್ಟಿದ್ವಿ ಅವ್ರ ಕಡೆ ಅಂತ ಅವ್ರಿಲ್ಲದ ಚುನಾವಣೆ ಅಲ್ಲ ಹಾಗಾಗಿ ಹರೀಶ್ ಪೂಂಚಾ ಆರಾಮಾಗಿ ಜಾಸ್ತಿ ಹೌದು ಮತ್ತೊಂದು ಬಾರಿ ವಿಧಾನಸೌಧದ ಮೆಟ್ಟಲನ್ನು ಹತ್ತಬಹುದು ಆ ಚೇಂಜಸ್ ಏನೋ ಆಗ್ಬೇಕು ಅಂತಿತ್ತಲ್ಲ ಮ್ಯಾಜಿಕ್ ಜಾದು ಅಂತ ಹೌದು ಅಂತರ ರಕ್ಷಿ ಶಿವರಾಮ್ಗೂ ಬಿಜೆಪಿಗೂ ಕಾಂಗ್ರೆಸ್ಗೂ ಅಂತರ ಹೌದು ಮತಗಳಿಗೆ ಆಗಬಹುದು ಹೊರತು ಇಲ್ಲೇನು ಬೆಳ್ತಂಗಡಿನಲ್ಲಿ ಫಲಿತಾಂಶ ಚೇಂಜಸ್ ಆಗೋ ಸಾಧ್ಯತೆ ಇಲ್ಲ ಕಡಿಮೆ ಬಟ್ ಜೋಶ್ ಬೇಕಾಗಿತ್ತಲ್ಲ ಬಿ ಕೆ ಹರಿಪ್ರಸಾದ್ ಓ ಕೂತ್ಕೊಂಡು ಬಿ ಕೆ ಶಿವರಾಮ್ ಕೂತ್ಕೊಂಡು ನುಗ್ಬೇಕಾಯ್ತು ಅಂತಿತ್ತಲ್ಲ ಅದ್ ಯಾಕೋ ಕಾಣ್ತಿಲ್ಲ ಅದು ಹೌದು ಕೆಲವರು ಭಾಷಣ ಮಾಡೋದ್ರಲ್ಲಿ ಸ್ಟ್ರಾಂಗ್ ಇರ್ತಾರೆ ಭಾಷಣ ಕಲೆ ಸ್ಟ್ರಾಂಗ್ ಇರ್ತಾರೆ ಸಂಘಟನೆ ಕಲೆ ವೀಕ್ ಇರ್ತಾರೆ ಹೌದು ಸೊ ಈಗ ಆ ಸಂಘಟನೆದ ಈಗಾಗಲೇ ಈ ಹಿಂದೆ ಪ್ರೂವ್ ಆಗಿದೆ ಫೇಲ್ಡ್ ಅಂತ ನೋಡ್ಬೇಕೇನು ಅಂತ ಸವಾಲುಗಳೈತೆ ಏನು ಈಸಿ ಏನಿಲ್ಲ ಕಾಂಗ್ರೆಸ್ ಅವ್ರಿಗೆ ಬಟ್ ಬಿಜೆಪಿ ಏನು ಅಂತಂದ್ರೆ ಅವ್ರ ಸಂಘಟನೆಯ ಶಕ್ತಿ ಹಾಗಾಗಿ ಬೆಳ್ತಂಗಡಿಲಿ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೇ ಅಲ್ಲಿ ಬಿಜೆಪಿ ನೋಡಿದ್ರೆ ಕಾಯ್ದುಕೊಂಡಿದೆ ಮೂಡ್ಬಿದ್ರೆ ಮೂಡ್ಬಿದ್ರೆ ಅಲ್ಲಿ ಉಮಾನಾಥ್ ಕೋಟ್ಯಾನ್ ಅವ್ರಿಗೆ ಕೂಡ ಕಾಂಪಿಟೇಷನ್ ಬಿಜೆಪಿಲಿ ಸುದರ್ಶನ್ ಬಿದ್ರೆ ಅವರು ಕೂಡ ಕೇಳ್ತಾವ್ರೆ ನೋಡ್ಬೇಕು ಬಟ್ ಬಹುತೇಕ ಉಮಾನಾಥ ಕೋಟೆನ್ ಟಿಕೆಟ್ ಘೋಷಣೆ ಆಗೋವರೆಗೂ ಕರಾವಳಿ ಭಾಗದ ಎಂಟು ಕ್ಷೇತ್ರದ ಕ್ಯಾಂಡಿಡೇಟ್ ಇವ್ರೆ ಹೇಳಕ್ ಸಾಧ್ಯ ಹರೀಶ್ ಪೂಂಜಾ ಗುಡ್ ಹೌದು ಸಿಟಿ ರವಿ ಮೊನ್ನೆ ಸಂದರ್ಶನ ಮಾಡಿದಾಗ ಏನ್ ಹೇಳಿದ್ರು ನನಗೆ ಯಾರು ಹೇಳಿ ಅಂತಲ್ಲ ಬಿಜೆಪಿ ಕಾಂಗ್ರೆಸ್ ಅಲ್ಲಿ ಮಿಥುನ್ ರೈ ಹಿಂದೆ ಎಂಪಿ ಎಲೆಕ್ಷನ್ ಇನ್ಪುಟ್ ಸೋತಿದ್ರು ಡಿ ಕೆ ಶಿ ಅವರ ಆಪ್ತ ಅಭಯ್ ಚಂದ್ರ ಜೈನ್ ಅವರ ಸಪೋರ್ಟ್ ಕೂಡ ಇದೆ ಹೀಗಾಗಿ ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಂತೂ ಮಿಥುನ್ ರೈ ವರ್ಸಸ್ ಬಿಜೆಪಿಲಿ ಉಮಾನಾಥ್ ಕೋಟ್ಯನ ಸುದರ್ಶನ್ ಪಕ್ಷ ಪಾರ್ಟಿ ಸಂಘಟನಾತ್ಮಕವಾಗಿ ಪಕ್ಷರಾಗಿದ್ದಾರೆ ಅಭಯ್ ಚಂದ್ರ ಜೈನ್ ಇಲ್ಲ ಸದ್ಯಕ್ಕೆ ಬಂದೇ ಚುನಾವಣೆ ಸ್ಪರ್ಧೆ ಮಾಡ್ತಾ ಇಲ್ಲ ಅವ್ರು ನನ್ನ 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 ರಾಜಕಾರಣದ ಹಾದಿ ಮುಗಿತು ಮುಂದಕ್ಕೆ ಮಿಥುನ್ ರೈ ಮಿಥುನ್ ರೈ ಸೋತಿದ್ದಾರೆ ಸೋತವ್ರೇನ್ ಗೆಲ್ಲಬಾರದು ಅಂತ ಏನಿಲ್ಲ ಆದರೆ ಸಂಘಟನೆ ವಿಚಾರಕ್ಕೆ ಬಂದಾಗ ಒಂದಷ್ಟು ವ್ಯತ್ಯಾಸಗಳಿದೆ ಹೌದು ಜೈನ ಸಮುದಾಯ ಇವ್ರಿಗೆ ಬೆನ್ನಿಗೆ ನಿಲ್ತಿತ್ತಲ್ಲ ಅದೇ ಮಟ್ಟಿಗೆ ಬೆನ್ನಿಗೆ ನಿಲ್ತಾರ ಏನು ಅಂತೆಲ್ಲ ಕೂಡ ಕಾದ್ ನೋಡ್ಬೇಕಾಗತ್ತೆ ಇದು ಟಫ್ ಫೈಟ್ ಇದೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಹಣ ಹಣಿ ಇದೆ ಬಿಜೆಪಿ ಯಾಕೆ ಅಂದ್ರೆ ಕಳೆದ ಬಾರಿ ಕಾಂಗ್ರೆಸ್ಗೆ ನೆಗೆಟಿವ್ ವ್ಯವಸ್ಥೆ ಆಯ್ತು ಹಿಂದೂಗಳ ವಿರೋಧಿ ಅದು ಇದು ಎಲ್ಲ ಇವ್ರಿಗೆ ಅವಕಾಶ ಸಿಕ್ಕಾಗ ಸರ್ಕಾರನು ಬಂದ್ಬಿಡ್ತು ಆಪರೇಷನ್ ಮಾಡಿದ್ರು ಮತ್ತೊಂದ್ ಮಾಡಿದ್ರು ಸರ್ಕಾರ ಬಂತು ಒಂದಷ್ಟು ಕೆಲಸ ಮಾಡ್ಲಿಕ್ಕೆ ಒಂದಷ್ಟು ಅವಕಾಶ ಆಯ್ತು ಇಲ್ಲಿ ಹೌದು ಈ ಯಾರು ಮತ್ತೆ ಹಿಂದುತ್ವದ ಮೇಲೆ ಹಂಗೆ ಹಿಂಗೆ ಅಂತೇನು ಹೋಗ್ತಿಲ್ಲ ಕೆಲಸ ಸಂಘಟನೆ ಮೇಲೆ ಹೋಗ್ತಾ ಇದಾರೆ ಬಿಜೆಪಿ ವಾಕ್ರಿಕೆ ಬರುವಷ್ಟೇ ನೆಗೆಟಿವ್ ಆಗಿಲ್ಲ ಅಲ್ಲ ರಾಜ್ಯ ಮಟ್ಟದಲ್ಲಿ ಕರೆಕ್ಟ್ ಸೊ ಹಾಗಾಗಿ ಟಫ್ ಫೈಟ್ ಇದೆ ಮಿಥುನ್ ರೈ ಡಿ ಕೆ ಶಿವಕುಮಾರ್ ಬಂಟ ಇರಬಹುದು ಮತ್ತೊಂದಿರಬಹುದು ಮಗದಂದಿರಬಹುದು ಪ್ಲಾನ್ ಮಾಡ್ತಿದಾರೆ ಮನುಷ್ಯ ಕಾಂಗ್ರೆಸ್ನ ಭದ್ರಕೋಟೆ ಯಾಗಿತ್ತು ಬಿಜೆಪಿ ಗೆದ್ದಿದೆ ಬಿಜೆಪಿ ಮತ್ತೆ ಆಗತ್ತೆ ಕಾಂಗ್ರೆಸ್ ಇಲ್ಲ ಟಫ್ ಫೈಟ್ ಬಟ್ ಸದ್ಯಕ್ಕೆ ಬಿಜೆಪಿ ಇಲ್ಲಿ ಸ್ವಲ್ಪ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ಭರತ್ ಶೆಟ್ಟಿ ಇಲ್ಲಿಯ ಶಾಸಕರು ಆಲಿ ಶಾಸಕರು ಅಂಡ್ ಕಾಂಗ್ರೆಸ್ ಇಂದ ಮೊಯ್ಜಿನ್ ಬಾಬಾ ಮತ್ತೆ ಇನಾಯತ್ ಅಲಿ ಇಬ್ರು ಬಿಜೆಪಿಯಿಂದ ಒಬ್ರೆಸರು ಬಟ್ ಹೇಳಿದಲ್ಲ ಟಿಕೆಟ್ ಘೋಷಣೆ ಆಗೋವರೆಗೂ ಏನು ಎತ್ತ ಗೊತ್ತಿಲ್ಲ ಹಂಗಂತ ಈಗಲೇನು ಭರತ್ ಶೆಟ್ಟಿ ನೀನು ಆಕೆ ಸಾಕು ಸರಿ ಇಲ್ಲ ಇವರು ಅಂತ ಚೇಂಜ್ ಮಾಡಕ್ಕೆ ಏನಿಲ್ಲ ಜೊತೆಗೆ ಆಗ್ಲೇ ಕೃಷ್ಣಪ್ಪ ಚೇಂಜ್ ಮಾಡಿ ತಾನೆ ಇವ್ರು ಕೊಟ್ಟಿದ್ದಲ್ಲಿ ಟಿಕೆಟ್ ಬಿಜೆಪಿ ಇದೊಂದಿದೆ ನಾನೇ ಪ್ರಭಾವಿ ನಂದೇ ಯಾರು ಮೆರೆಯಂಗಿಲ್ಲ ಕರಾವಳಿ ಭಾಗದಲ್ಲಿ ನಂದೇ ನಾನು ತೋರಿಸಿ ಅಂತ ಗೆದ್ದಿದ್ಯಾರು ಅಂದ್ರೆ ಅದು ಆಲಾಡಿ ಶ್ರೀನಿವಾಸ ಶೆಟ್ಟರು ಮಾತು ಹುರಿಮಜಲು ರಾಮ್ ಭಟ್ರು ಜೊತೆಗೆ ಅಲ್ಲಿ ಶಕುಂತಲಾ ಶೆಟ್ಟಿ ಬಿಜೆಪಿ ಇದ್ದವ್ರು ಒಂದಷ್ಟು ವ್ಯತ್ಯಾಸ ಆದಾಗ ಶಕುಂತಲಾ ಶೆಟ್ಟರು ಕಾಂಗ್ರೆಸ್ ಹೋಗಿದ್ರು ಇಂಡಿಪೆಂಡೆಂಟ್ ಆಗಿ ಆಗ್ಲಿಲ್ಲ ಸೊಂಗೆ ಇಲ್ಲೇನು ಅಂತಂದ್ರೆ ಭರತ್ ಶೆಟ್ಟಿ ಡೆವಲಪ್ಮೆಂಟ್ ಕೆಲಸ ಅಂದ್ರೆ ಸರ್ಕಾರ ಅವ್ರದ್ದಿತ್ತು ಡೆವಲಪ್ಮೆಂಟ್ ಮಾಡಿದ್ದಾರೆ ಏನಂದ್ರೆ ಮೊಯ್ದಿನ್ ಬಾಬಾ ಅವಕಾಶ ಇದೆ ಮಾಡಿಲ್ಲ ಅದು ಕಾಂಗ್ರೆಸ್ ಸರ್ಕಾರ ಇತ್ತು ಮಾಡ್ಲಿಲ್ಲ ಮಾಡ್ಲಿಲ್ಲ ಇಲ್ಲಿ ಚಿತ್ರಣ ಪತ್ರನಾದ್ರೂ ಬಿಜೆಪಿ ಗವರ್ಮೆಂಟ್ ಒಂದಷ್ಟು ಕೆಲಸವನ್ನು ಬರಸೆಟ್ರು ಮಾಡಿದ್ದಾರೆ ಅನ್ನೋದು ಒಂದು ಎರಡನೇದು ಮೊಯ್ದೀನ್ ಬಾಬಾ ವರ್ಸಸ್ ಏನಾಯ್ತು ಅಲ್ಲಿ ಟಿಕೆಟ್ ಇದು ಟಿಕೆಟ್ ಡಿ ಕೆ ಶಿವಕುಮಾರ್ ಕಾಸಿ ಕಾಸಿ ಇಬ್ರು ಐತೆ ಮೊಯ್ ಬಾಬಾ ಹತ್ರನು ಐತೆ ಹಿನಾಯಿ ತಾಲಿ ಹತ್ರ ಜಾಸ್ತಿ ಯಾರ ಹತ್ರ ಐತೆ ಜಾಸ್ತಿ ಯಾರ ಬಿಚ್ಚುತ್ತಾರೆ ಅಂದ್ರೆ ದುಡ್ಡ ಬೇರೆ ಅಲ್ಲ ಏನ್ ಮಾತಾಡ್ರೆ ಕಷ್ಟ ಈಗ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಯಾವಾಗ್ಲೂ ಪ್ಯಾಂಟ್ ಬಿಚ್ಚ ಕೇಳಿದ್ ಅಂತಾರಲ್ಲ ಹಾಗಾಗಿ ದುಡ್ಡು ಬಿಚ್ಚದ್ರ ಬಗ್ಗೆ ಹೇಳಿದ್ರೆ ಹಣ ಬರ್ಡ್ ಹೇಳ್ಬೇಕು ಅಂತ ಅಷ್ಟೇ ಅದು ಅಭಾಸ ಆಗ್ಬಾರ್ದಲ್ಲ ಮುಸ್ಲಿಂ ನಾಯಕರು ಕೂಡ ಒಂದು ಸಂಧಾನ ಮಾಡಕ್ ಹೊಟ್ಟಿದ್ದಾರೆ ಸಂಧಾನ ಸಭೆ ವಿಫಲವಾಗಿದೆ ನೀವಿಬ್ರು ಒಂದಾದ್ರೆ ನೋಡಿ ಅಲ್ಪಸಂಖ್ಯಾತ ಅದ್ಯಾಕೋ ಅದು ಒಂದಾಗಿಲ್ಲ ಇನ್ನೊಂದು ದಿನಕ್ಕೆ ಪೈ ಕೂಡ ಕ್ಯಾಂಡಿಡೇಟ್ ಆಗ್ತಿದ್ದಾರೆ ಅವ್ರು ಒಂದೇ ಓಟ್ ತಗೊಳ್ಳಿ ಕಾಂಗ್ರೆಸ್ ಮೈನಸ್ ಒಂದೋರ್ಟ್ ತಗೊಳ್ಳೋ ಚುನಾವಣೆಗೆ ಎಸ್ ಟಿ ಪ್ ಹತ್ತಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಓಟ್ ಮಾಡೋಣ ಅಂತ ಬರ್ತಾರೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಬಟ್ ಎಸ್ ಟಿ ಪಿ ಐಸ್ ಲಾಸ್ ಅದು ಓಟ್ ಯಾರದು ಕಾಂಗ್ರೆಸ್ ಹೌದು ಸೊ ಹಾಗಾಗಿ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆಯಲ್ಲೂ ಕೂಡ ಭರತ್ ಶೆಟ್ಟಿ ವೇಗಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ ಆಗಿಲ್ಲ ಬಿಕಾಸ್ ಆಫ್ ಕಾಂಗ್ರೆಸ್ ಟಿಕೆಟ್ ಗುದ್ದಾಟ ಅಸಮಾಧಾನ ಹೌದು ಟಿಕೆಟ್ ಒಟ್ಟಿಗೆ ಇದ್ದರೂ ಕೂಡ ಟಫೇ ಈಸಿ ಏನಿಲ್ಲ ಕಾಂಗ್ರೆಸ್ಗೆ ಬಟ್ ಸದ್ಯಕ್ಕೆ ಮಂಗಳೂರು ಉತ್ತರದಲ್ಲಿ ಹ್ಮ್ ಬಿಜೆಪಿಯ ಭರತ್ ಶೆಟ್ಟರು ಬಿಜೆಪಿ ಬಿಜೆಪಿ ಪಕ್ಷವಾಗಿ ಪಕ್ಷ ಮುನ್ನಡೆಯ ಕಾಯ್ದುಕೊಂಡಿದೆ ಮುಂದಿನ ಕ್ಷೇತ್ರ ಮಂಗಳೂರು ದಕ್ಷಿಣ ಇಲ್ಲಿ ಬಿಜೆಪಿಯಿಂದ ವೇದ ವ್ಯಾಸ ಕಾಮತ್ ಅವರು ಕಾಂಗ್ರೆಸ್ ಅಲ್ಲಿ ಲೋಬೋ ಐವಾನ್ ಡಿಸೋಜ ಹೀಗೆ ಕಾಂಪಿಟೇಷನ್ ಇದೆ ಕ್ರಿಶ್ಚಿಯನ್ ಕೋಟ ಅಲ್ಲೂ ಕೂಡ ಚರ್ಚೆ ಇಲ್ಲಿ ಪದ್ಮರಾಜ್ ಅಂತ ಯಾರ ಹೆಸರು ಇಲ್ಲ ಅಲ್ಲಿ ಅಲ್ಪಸಂಖ್ಯಾತರದ್ದು ಒಂದು ನಾಲ್ಕು ಕ್ಷೇತ್ರ ಇಟ್ಕೊಂಡಿದ್ರು ಅವರು ಹೌದು ಒಂದು ಕಾದಾರ್ ಕ್ಷೇತ್ರ ಮತ್ತೊಂದು ನಾರ್ತ್ ಮುಸ್ಲಿಮರಿಗೆ ಇದೊಂದು ಕ್ರಿಶ್ಚಿಯನ್ರಿಗೆ ಗೆ ಮಂಗಳೂರ್ ಸೌತ್ ಇನ್ನೊಂದು ಅಲ್ಲಿ ಜೈನ್ ಮೂರ್ ಬಿದ್ರೆ ಕೊಡ್ತಾ ಇದ್ರು ಈಗ ಅಲ್ಲಿ ಅಭಯ್ ಚಂದ್ರ ಜೈನೆ ರಿಟೈರ್ಡ್ ಆದಲ್ಲ ಈಗ ಮಿಥುನ್ ಅಲ್ಲಿ ಈಗ ಮೂರಕ್ಕೆ ಆಗಿದೆ ಇದಲ್ಲೂ ಕೂಡ ಚೇಂಜ್ ಮಾಡಕ್ ಹೋಗಲ್ಲ ಹೌದು ಸೊ ಹಾಗಾಗಿ ಇದು ಕ್ರಿಶ್ಚಿಯನ್ಸ್ ಕೊಡ್ತಾರೆ ಲೋಬೋ ಅವರು ಐವನ್ ಡಿಸೋಜಾ ಕೊಡ್ತಾರೆ ಟಿಕೆಟ್ ಆಗತ್ತೆ ಯಾರಿಗೇನೇ ಕೊಟ್ಟರು ಕಾಂಗ್ರೆಸ್ನ ಒಳಜಗಳ ಮತ್ತೆ ಒಂದಷ್ಟು ಡೆವಲಪ್ಮೆಂಟ್ ವರ್ಕ್ಸ್ ವೇದವ್ಯಾಸ ಕಾಮತ್ಗೆ ಪ್ಲಸ್ ಆಗುತ್ತೆ ಪ್ಲಸ್ ಆಗುತ್ತೆ ಆಮೇಲೆ ನೋಡಿ ಮಂಗಳೂರು ಭಾಗದಲ್ಲಿ ಈಗ ಹರೀಶ್ ಪುಂಜ ಆಗ್ಬೋದು ಹೌದು ಭರತ್ ಶೆಟ್ಟಿ ಆಗ್ಬೋದು ವೇದವ್ಯಾಸ್ ಈ ತರ ಬಂದವರೆಲ್ಲ ಈಗ ಈ ಹಿಂದೆ ಕೃಷ್ಣಪ್ಪಲೆ ಮರದ ಬಿಸ್ನೆಸ್ ಇತ್ತು ಹ್ಮ್ ಯೋಗೇಶ್ ಫುಲ್ ಟೈಮ್ ಪಾಲಿಟಿಷಿಯನ್ ಹ್ಮ್ ಬಟ್ ಇಲ್ಲಿ ಫುಲ್ ಟೈಮ್ ರಾಜಕಾರಣಿಗಳೇ ವೇದ ವ್ಯಾಸ ಕಾಮತ್ ಭರತ್ ಶೆಟ್ಟಿ ಅಂಡ್ ಪರೀಶ್ ಪೂಂಜಾ ಇರದೆಲ್ಲ ಸಂಘ ಬೆಳಗ್ಗೆ ಇದ್ರೆ ಸಂಘದ ಕೆಲಸ ಪಾರ್ಟಿ ಕೆಲಸ ಅಷ್ಟೇ ಸಿಪಾಯಿಗಳು ಕಾಮತ್ ಸ್ವಲ್ಪ ಚತುರ ಇವರೇನೇ ಆದ್ರೂ ಕನ್ಸಲ್ಡೆಂಟ್ ಆದ್ರೂ ಒಟ್ಟು ಬಿಜೆಪಿಯ ವೇದ ವ್ಯಾಸ ಕಾಮತ್ ಗೆ ಅನುಕೂಲಕರ ವಾತಾವರಣವಿದೆ ಈ ಒಂದು ಕ್ಷೇತ್ರದಲ್ಲಿ ಹೌದು ಮುಂದೆ ಮುಂದಿನ ಕ್ಷೇತ್ರ ಮಂಗಳೂರು ಯು ಟಿ ಖಾದರ್ ಯು ಟಿ ಖಾದರ್ ನ ಭದ್ರಕೋಟೆ ಅಂತ ಹೇಳ್ಬಹುದು ಬಿಜೆಪಿಯಿಂದ ಸಂತೋಷ್ ಕುಮಾರ್ ರೈ ಶರಣ್ ಪಂಪೇಲ್ ಹೆಸರು ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಅಲ್ಲಿ ಇನ್ನು ಕೂಡ ಬಿಜೆಪಿ ಒಂದಷ್ಟು ಹೆಸರುಗಳಿದೆ ಹೆಸರುಗಳಿದೆ ಅವರು ಕೂಡ ಟಿಕೆಟ್ ಅನ್ನ ಟ್ರೈ ಮಾಡ್ತಾ ಇದಾರೆ ಗೊತ್ತು ಇಲ್ಲ ಗೆಲ್ಲಕ್ ಆಗಲ್ಲ ಅಂತ ಗೆಲ್ಲಕ್ ಆಗಲ್ಲ ಅಂತ ಗೊತ್ತು ಆದ್ರೆ ಬೈ ಚಾನ್ಸ್ ಬೈ ಲಕ್ ಗೆದ್ರೆ ಅಂತ ಒಂದಷ್ಟು ಜನ ಕೇಳ್ತಾವ್ರೆ ನಡೀತಾ ಇದೆ ಏನಂದ್ರೆ ಹೇಳಕ್ ಆಗಲ್ಲ ಬಿಜೆಪಿ ಯಾರಿಗ ಬೇಕಾದ್ರೂ ಟಿಕೆಟ್ ಕೊಡಬಹುದು ಅಂಡ್ ಕಾಂಗ್ರೆಸ್ ಇಂದ ಯು ಟಿ ಕಾದರ್ ಫಿಕ್ಸ್ ಎ ಸಿ ಮೆಂಬರ್ ಬೇರೆ ಆಗೋರು ಈಗ ಅವ್ರಿಗೆ ಕೆಲ್ಸ ಮುಸ್ಲಿಂ ಹಿಂದೂ ಮುಸ್ಲಿಮ್ ಏನಿಲ್ಲ ಒಡನಾಟ ಇದೆ ಮನುಷ್ಯ ತುಂಬಾ ಸ್ವಚ್ಛವಾಗಿ ಜನಗಳ ಜೊತೆ ಕಡಿರಿ ಒಡಿರಿ ಬಡಿರಿ ಅಂತ ಏನಿಲ್ಲ ಈ ಜಮೀರು ಟೈಪ್ ಏನಲ್ಲ ಇವರು ಜಮೀರು ಅನ್ಸಾರಿ ಟೈಪ್ ಅಲ್ಲ ಕಾದರ್ ಎಲ್ಲರೂ ಒಪ್ಪುವಂತ ನಾಯಕ ಇಲ್ಲೂ ಕೂಡ ಪಕ್ಷದ ಹೊರತಾಗಿ ವ್ಯಕ್ತಿಯ ಕಾದರ್ ಆಯ್ತಲ್ಲ ಸರಿ ಸರಿ ಅಂಡ್ ಇಲ್ಲಿ ಎಸ್ ಟಿ ಪಿ ಐ ನಿನ್ ಕ್ಯಾಂಡಿಡೇಟ್ ಹಾಕಿ ಅವರೊಂದ್ ಇಪ್ಪತ್ ಮೂವತ್ ಸಾವಿರನ ದಾಟ್ಬಿಟ್ರೆ ತೊಂದ್ರೆ ಆಗ್ಬೋದು ನಿಲ್ತಾರ ಅವರು ಅದನ್ನ ಹೊರತು ಬಿಟ್ರೆ ಬೇರೆನೂ ಆಗಲ್ಲ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇನ್ನು ಬಂಟ್ವಾಳ ಬಂಟ್ವಾಳ ಕ್ಷೇತ್ರದಲ್ಲಿ ರಾಜೇಶ್ ನಾಯ್ಕ್ ಬಿಜೆಪಿ ಹಾಲಿ ಶಾಸಕರು ಅಂಡ್ ಕಾಂಗ್ರೆಸ್ ಇಂದ ಪದ್ಮರಾಜ್ ಕುದ್ರೋಳಿ ದೇವಸ್ಥಾನದ ಕಾರ್ಯದರ್ಶಿ ಕಾರ್ಯದರ್ಶಿ ಇವ್ರ ಹೆಸರನ್ನ ಮಂಗ್ಳೂರ್ ಸೌತ್ ಅಲ್ಲೂ ಕೇಳಿ ಬರ್ತಿತ್ತು ಆದ್ರೆ ಕ್ರಿಶ್ಚಿಯನ್ ಮಿಸ್ಲಿರೋ ಕಾರಣ ಇಲ್ಲಿ ಪದ್ಮರಾಜ್ ರಮಾನ ಹತ್ರ ಈಗ ಏನು ಅಂದ್ರೆ ಇದು ಕೊನೆ ಚುನಾವಣೆ ಕಾರ್ಡ್ ಪ್ಲೇ ಮಾಡ್ತಾರ ಅವ್ರ ನಂಗಿರ್ಲಿ ಅಂತ ಆಮೇಲೆ ಏನು ಅಂತಂದ್ರೆ ನನ್ಗೆ ಅನುಕೂಲ ಆಗುತ್ತೆ ಐದು ವರ್ಷ ಸೋತ್ರ ಕೂಡ ಮನುಷ್ಯ ಜನಗಳ ಜೊತೆ ಇದ್ದಾರೆ ಇದಾರೆ ಹೌದು ಆಮೇಲೆ ಅಂತ ಹೇಳಿದಲ್ಲ ಯಾಕೆ ರಮಾನ ಎಲ್ಲ ಎಲ್ಲ ಗೆಲ್ತಾ ಬರ್ತಾರೆ ಅಂದ್ರೆ ಜನಗಳ ಜೊತೆ ಇರ್ತಾರೆ ಗೆದ್ದ ತಕ್ಷಣ ಎಮ್ ಎಲ್ ಎ ನಾನು ಮಿನಿಸ್ಟರ್ ಅಂತ ಯಾರು ಶೋಕಿ ಇಲ್ಲ ಏನೋ ಕಳೆದ ವರ್ಷ ಕಳೆದ ಬಾರಿ ಹಿಂದೂ ಮುಸ್ಲಿಂ ರಾಜಕಾರಣ ಆಗಿದ್ದು ಹೌದು ಹಿಂದೂ ವಿರೋಧಿ ಕಾಂಗ್ರೆಸ್ ಅನ್ನೋದು ಫೋಕಸ್ ಆಗಿದ್ದು ಇಲ್ಲಿ ಇವ್ರಿಗೆ ಸಮಸ್ಯೆ ಆಗಿತ್ತು ರಮಾನ ಹತ್ರ ಕೇಳ್ತಾರೆ ನನ್ನ ಕಡೆ ಅವಕಾಶ ಕೊಡಿ ಅಂತ ಬಟ್ ಪದ್ಮರಾಜು ಕೂಡ ಪ್ರಬಲವಾಗಿ ಇದ್ ಮಾಡ್ತಾ ಇದ್ದಾರೆ ನೋಡ್ಬೇಕು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಏನ್ ಮಾಡ್ತಾರೆ ಅಂತ ರಾಜೇಶ್ ನಾಯ್ಕ್ ಸಂಘಟನೆ ಮತ್ತೆ ಹಣವಲ್ಲ ಎರಡು ಪಾರ್ಟಿ ಬಿಜೆಪಿ ಕಾಂಗ್ರೆಸ್ ನಡುವೆ ಇದು ಯಾವ ಕಡೆ ಬೇಕಾದ್ರೂ ಆಗಬಹುದು ಹೌದು ಬಟ್ ಮಂಗಳೂರು ಉತ್ತರ ಮಂಗಳೂರು ದಕ್ಷಿಣ ಮತ್ತೆ ಬೆಳ್ತಂಗಡಿ ಇದೆಯಲ್ಲ ಈ ಕ್ಷೇತ್ರದಲ್ಲಿ ಯಾವುದೇ ರಿಸಲ್ಟ್ ವ್ಯತ್ಯಾಸಗಳು ಕಾಣಲ್ಲ ಹೌದು ಆದ್ರೆ ಬಂಟ್ವಾಳದಲ್ಲಿ ರಿಸಲ್ಟ್ ಆಚೆ ಬಟ್ ಇಲ್ಲಿ ಸದ್ಯಕ್ಕೆ ಬಿಜೆಪಿ ಮುಡೆಯನ್ನ ಕಾಯ್ದೆ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಗೊತ್ತಿಲ್ವಲ್ಲ ಆ ಕಾರಣಕ್ಕೆ ಇಲ್ಲಿ ಬಿಜೆಪಿ ಕಾಯ್ದುಕೊಂಡಿದೆ ಕಾಯ್ದುಕೊಂಡು ಮುಂದಿನ ಕ್ಷೇತ್ರ ಪುತ್ತೂರು ಪುತ್ತೂರಲ್ಲಿ ಸಂಜೀವ್ ವಟಂದೂರ್ ಅಲ್ಲಿ ಶಾಸಕರು ಜೊತೆಗೆ ಕಾಂಗ್ರೆಸ್ ಇಂದ ಅಶೋಕ್ ರೈ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಕಾಂಗ್ರೆಸ್ಲಾ ಶೆಟ್ಟರ್ ಕೂಡ ಕೇಳ್ತಾ ಇದ್ದಾರೆ ಹೌದು ಸಂಘ ಪರಿವಾರದಲ್ಲಿ ಇದ್ರು ಅಶೋಕ್ ರೈ ಹೌದು ಎಲ್ಲಾ ಬಿಟ್ಟು ಡಿ ವಿ ಎಸ್ ಜೊತೆ ಬಿಸ್ನೆಸ್ ಪಾರ್ಟ್ನರ್ ಬರ್ರೆ ಇದ್ರ ಜೊತೆ ಹೌದು ಜೊತೆಗೆ ಮೂಲ ಕಾಂಗ್ರೆಸ್ ವಿರೋಧ ಅವು ಇದೆ ಮೂಲ ಪಾಲ ಗಿಲಾ ಏನೂ ಗೆಲ್ಬೇಕು ದುಡ್ಬೇಕು ನೀವೆಡೆ ಹೌದು ಡಿ ಕೆ ಶಿ ಗೆಲ್ಲೂ ದುಡ್ಡಿರ್ಬೇಕು ದುಡ್ಡಿದ್ರೆ ಗೆಲ್ತಾರೆ ಅಂತ ಬಟ್ ಇಲ್ಲಿ ಸಂಜೀವ್ ಬಟ್ಟಂದೂರು ಅಂದ್ರೆ ಬಣ ರಾಜಕೀಯ ನಡೀತಾ ಇದೆ ಬಿಜೆಪಿ ಎಲ್ರ ಜೊತೆ ಚೆನ್ನಾಗಿಲ್ಲ ಇವೆಲ್ಲವೂ ಕೂಡ ಇದೆ ಎರಡನೇದು ಶಕುಂತಲಾ ಶೆಟ್ಟಿ ಏನ್ ಮಾಡ್ತಾರೆ ಕಾಂಗ್ರೆಸ್ ಟಿಕೆಟ್ ಫೈನಲ್ ಆಗ್ಬೇಕು ಬಿಜೆಪಿ ಆಸ್ ಎ ಪಾರ್ಟಿ ಯಾರು ಕೊಟ್ಟರು ಅವ್ರು ಮಾಡ್ತಾರೆ ಸಮಸ್ಯೆ ಇಲ್ಲ ಸದ್ಯಕ್ಕೆ ಕಾಂಗ್ರೆಸ್ ಅಶೋಕ್ ರೈ ಸೇರ್ಪಡೆ ಶಕುಂತಲಾ ಶೆಟ್ಟಿ ಅವ್ರದ್ದು ಒಂದಷ್ಟು ವ್ಯತ್ಯಾಸಗಳಿರುವ ಕಾರಣ ಸದ್ಯಕ್ಕೆ ಒಂದು ಪಕ್ಷವಾಗಿ ಬಿಜೆಪಿ ಕಾಯ್ದುಕೊಂಡಿದೆ ಹೌದು ದೊಡ್ಡ ಮಟ್ಟದ ಬದಲಾವಣೆ ಮುಂದಿನ ತಿಂಗಳಾಗಿರುತ್ತದೆ ಹೌದು ಟಿಕೆಟ್ ಆದ್ಮೇಲೆ ಮುಂದಿನ ಕ್ಷೇತ್ರ ಸುಳ್ಯ ಸುಳ್ಯದಲ್ಲಿ ಆರು ಬಾರಿ ಎಂ ಎಲ್ ಎ ಅಂಗಾರ ಅವರು ನಾನೇನ್ ಟಿಕೆಟ್ ಬೇಡ ಅಂತ ಹೇಳಿಲ್ಲ ಹಂಗ ಅಂದ್ಬಿಟ್ಟು ಟಿಕೆಟ್ ಕೊಡ್ಲಿಲ್ಲ ಅಂದ್ರೂ ನಾನು ಬೇಜಾರು ಮಾಡ್ಕೊಳ್ಳಲ್ಲ ಅಲ್ಲಿ ವ್ಯಕ್ತಿಗಿಂತ ಅಂಗಾರನು ವ್ಯಕ್ತಿ ಆಗಿದ್ದವ್ರೆ ಪಕ್ಷ ಬೇಜಾರ್ ಮಾಡ್ಕೊಂಡ್ರು ಏನೋ ಮಾಡಕ್ಕಾಗಲ್ಲ ಬಿಜೆಪಿ ಸ್ಟ್ರಾಂಗ್ ಯಾರೋ ಕೊಟ್ಟು ಗೆಲ್ಸ್ಕತ್ತರ ಮಾಡ್ತಾರೆ ಹೌದು ರಘು ಸೋತವ್ರೆ ಹೊಸ ಹೆಸರು ಕೂಡ ಚಾಲ್ತಿಯಲ್ಲಿ ಹೌದು ಸುಳ್ಯದಲ್ಲಿ ಅಂದ್ರೆ ತಳಪ ಕ್ರಾಂತಿಕಾರಕ ಬದಲಾವಣೆ ಆಗ್ತಿದೆ ಬಿಜೆಪಿ ಬಗ್ಗೆ ವಾಕ್ರಿಕೆ ಇದೆ ಸರಿ ಇಲ್ಲ ಅನ್ನೋದೇನಿಲ್ಲ ಅಲ್ಲಿ ಸಂಘ ಪರಿವಾರ ಜೊತೆಗೆ ಹಿಂದೂ ಮುಸ್ಲಿಂ ಇವೆಲ್ಲವೂ ಕೂಡ ಬೇರೆ ಬೇರೆ ಕಾರಣಕ್ಕೆ ಚುನಾವಣೆಗಳಾಗ್ತವೆ ಎರಡ್ ಸಾವಿರದ ಹದಿಮೂರಲ್ಲಿ ಎಂಟರಲ್ಲಿ ಏಳು ಕಾಂಗ್ರೆಸ್ ಒಂದೇ ಒಂದ್ ಬಿಜೆಪಿ ಅಂತ ಸುಳ್ಯದಲ್ಲಿ ಅಂಗಾರ ಆಗಿತ್ತಿದ್ರು ಸುಳ್ಯ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಯ ಭದ್ರ ಕೋಟೆ ಅಂದ್ರೆ ಕೂಡ ಕರ್ನಾಟಕ ಫೆಬ್ರವರಿ ಸರ್ವೆಯಲ್ಲೂ ಕೂಡ ಬಿಜೆಪಿ ಮುನ್ನಡೆಯ ಒಟ್ಟಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಯು ಟಿ ಕಾದರ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನೋದ್ ಬಿಟ್ರೆ ಬೆಳ್ತಂಗಡಿ ಮೂಡಬಿದ್ರೆ ಮಂಗಳೂರು ಉತ್ತರ ಮಂಗಳೂರು ದಕ್ಷಿಣ ಬಂಟ್ವಾಳ ಪುತ್ತೂರು ಸುಳ್ಯದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಈ ಮೂಲಕ ಹೇಳಕ್ ಆಗಲ್ಲ ಬದಲಾದರೆ ಮೂಡಬಿದ್ರೆ ಬಂಟ್ವಾಳ ಪುತ್ತೂರು ಪುತ್ತೂರು ಚೇಂಜ್ ಆಗಬಹುದು ಚೇಂಜ್ ಆಗಬಹುದು ಆಗಬಹುದು ಆಗದಿರಲು ಬಟ್ ಅದ್ಬಿಟ್ರೆ ಬೆಳ್ತಂಗಡಿ ಮಂಗಳೂರು ಉತ್ತರ ಮಂಗಳೂರು ದಕ್ಷಿಣ ಸುಳ್ಯ ನಾಲ್ಕು ಫಿಕ್ಸ್ ಅನ್ಕೋಬಹುದು ಇವತ್ತಿಗೆ ಸರ್ ಕಾಂಗ್ರೆಸ್ ಕುಮನಾಗಿ ಹಂಚ್ಕೋಬಹುದು ಸಮಸ್ಯೆ ಏನಿಲ್ಲ ಎಂಟು ಕ್ಷೇತ್ರಗಳಲ್ಲಿ ಏಳರಲ್ಲಿ ಬಿಜೆಪಿ ಒಂದರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡು ಬಿಜೆಪಿ ಇನ್ನೊಂದು ಟೇಕ್ ಆಫ್ ಆಗುತ್ತೆ ಮೋದಿ ಅವು ಇವು ಎಲ್ಲ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗಿ ಮಾಡ್ತಾರೆ ಸಿದ್ದರಾಮಯ್ಯ ಬೈತಿರ್ಬೇಕು ಅಷ್ಟೇ ಹಿಂದೂಗಳಿಗೆ ಬೈತಾ ಇರಬೇಕು ಹಿಂದೂ ಸಂಘಟನೆಗಳಿಗೆ ಓಟ್ ಅಲ್ಲಿ ಜಾಸ್ತಿ ಮಾಡ್ಕೊತಾರೆ ಅವ್ರ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆ ಆ ಎಂಟರಲ್ಲಿ ಏಳು ಬಿಜೆಪಿ ಒಂದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಮನೆ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ